ಅರಣ್ಯ ಇಲಾಖೆಯಲ್ಲಿನ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರಿಗೆ ಬಡ್ತಿ ಮೀಸಲಾತಿಯಲ್ಲಿ ಆಗಿರುವ ಅನ್ಯಾಯದ ಕುರಿತು ಖಾಸಗಿ ಹೋಟೆಲ್ ಒಂದರಲ್ಲಿ ಇಂದು ಬೆಳಗಾವಿಯಲ್ಲಿ ವಿವಿಧ ದಲಿತ ಸಂಘಟನೆಗಳಿಂದ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಬೆಳಗಾವಿಯ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ರಕ್ಷಕ ಹುದ್ದೆಯಲ್ಲಿ ಸದ್ಯಕ್ಕೆ 21 ಜನರು ಪರಿಶಿಷ್ಟ ಜಾತಿ ಹಾಗೂ 5 ಪರಿಶಿಷ್ಟ ಪಂಗಡದ ನೌಕರರು ಸದ್ಯಕ್ಕೆ 21 ಜನರು ಪರಿಶಿಷ್ಟ ಜಾತಿ ಹಾಗೂ 5 ಪರಿಶಿಷ್ಟ ಪಂಗಡದ ನೌಕರರು ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ. ಇವರು ಕಳೆದ 15 ವರ್ಷಗಳಿಂದ ಅರಣ್ಯ ರಕ್ಷಕ ಹುದ್ದೆಯಲ್ಲಿಯೇ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ. ಇತ್ತೀಚೆಗೆ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಸರ್ಕಾರದ ಆದೇಶದ ಪ್ರಕಾರ ಒಟ್ಟು 116 ಜನರನ್ನ ಅರಣ್ಯ ರಕ್ಷಕ ಹುದ್ದೆಯಿಂದ ಉಪವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಬಡ್ತಿ ನೀಡಿ ಆದೇಶವನ್ನ ಮಾಡಿದ್ದಾರೆ. ಆದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರನ್ನ ಅದರಲ್ಲಿ ಪರಿಗಣಿಸಿಲ್ಲ. ಇದರಿಂದಾಗಿ 21 ಜನ ಪರಿಶಿಷ್ಟ ಜಾತಿ ಮತ್ತು 5 ಪರಿಶಿಷ್ಟ ಪಂಗಡದ ನೌಕರರಿಗೆ ಅನ್ಯಾಯ ಮಾಡಲಾಗಿದೆ. ಈ ಕುರಿತು ಹಿರಿಯ ಅಧಿಕಾರಿಗಳು ಹಾಗೂ ಸರ್ಕಾರ ಮಟ್ಟದಲ್ಲಿ ವಿಚಾರಿಸಿದಾಗ ಯಾವುದೇ ಸ್ಪಷ್ಟವಾದ ಕಾರಣ ನೀಡುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ವಿವಿಧ ವೃಂದಗಳಲ್ಲಿ ಸೇವಾ ಹಿರಿತನ ನಿಗದಿಪಡಿಸುವಲ್ಲಿ ಹಾಗೂ ಪದೋನ್ನತಿ ನೀಡುವ ಸಂದರ್ಭದಲ್ಲಿ ಉಂಟಾಗಿರುವ ನ್ಯೂನತೆಗಳನ್ನ ಸರಿಪಡಿಸಲು ಸಮಿತಿ ರಚನೆ ಮಾಡಲಾಗಿತ್ತು. ಈ ಸಮಿತಿಯಲ್ಲಿ ಸಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರಿಗೆ ನ್ಯಾಯ ಸಿಗಬೇಕು, ಇದರಿಂದ ಅನ್ಯಾಯವಾಗಿದೆ ಎಂದು ತಿಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಬಡ್ತಿ ಮೀಸಲಾತಿ ಬಗ್ಗೆ ಪರಿಶಿಷ್ಟ ಪಂಗಡದ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಅಧಿಕಾರಿಗಳಿಗೆ ಪ್ರಮೋಷನ್ ಕೊಡಬೇಕಾಗಿತ್ತು, ಅದು ಇನ್ನೂರಿಗೆ ಕೊಟ್ಟಿಲ್ಲ. ಇದ್ರ ಉದಾಹರಣೆ ಇಲ್ಲೇ ಇದೆ. ಬೆಳಗಾವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಿಸಿಎಫ್ ಆಫೀಸ್ನಲ್ಲಿ, ಬೆಳಗಾವಿ ಸರ್ಕಲ್ನಲ್ಲಿ ನಮ್ಮ ಫಾರೆಸ್ಟ್ ಗಾರ್ಡ್ ಇದ್ದಂಥ ಅಧಿಕಾರಿಗಳು ಅವರಿಗೆ ಎಲಿಜಿಬಲ್ ಅದ. ಅವರು ಪ್ರಮೋಷನ್ಗೆ ಅರ್ಹತೆ ಇದ್ದಾಗ ಕೂಡ ಕೆಲವು ಅಧಿಕಾರಿ ಕುತಂತ್ರದಿಂದ ಕೆಲವು ಸರ್ಕಾರದ ಒಂದು ಪಾಲಿಸಿ ಪ್ರಕಾರ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಾರೆಸ್ಟ್ ಗಾರ್ಡ್ ಮೇಲೆ ಅನ್ಯಾಯ ಮಾಡಿದ್ದಾರೆ. ಇದು ಅನ್ಯಾಯ ಇದ್ರೂ ಸಹನ್ ಮಾಡ್ಕೊಳಕ್ಕಾಗಿಲ್ಲ. ಇದ್ರ ಹಿಂದೆ ಕೂಡ ಸರ್ಕಾರ ಪದೇ ಪದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಡೀ ರಾಜ್ಯಾದ್ಯಂತ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಆದರೆ ಕೂಡ ಅದನ್ನು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಯಾಕಂದರೆ ಕೆಲವು ಅಧಿಕಾರಿಗಳು ಅದರ ನಡುವೆ ಆಗಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಹೆಂಗೆ ವಂಚನೆ ಮಾಡಬೇಕಂತ ಈ ಲೆಕ್ಕದಲ್ಲಿ ಅದಾರೆ. ರಾಜ್ಯ ಮಟ್ಟದಲ್ಲಿ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿರುದ್ಧವಾಗಿ ಷಡಯಂತ್ರ ನಡೀತಾ ಇದೆ. ಇದರಲ್ಲಿ ಎಲ್ಲ ರಾಜಕೀಯ ವ್ಯಕ್ತಿಗಳಾಗಲಿ ಅಧಿಕಾರಿಗಳಾಗಲಿ ಎಲ್ಲರೂ ಕೂಡ ಸೇರಿಕೊಂಡು ನಮ್ಮನ್ನು ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ರಾಜ್ಯಕ್ಕೆ ಮುಖ್ಯಮಂತ್ರಿಯವರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಂತ್ರಿಯವರಿಗೆ ಈ ಮಾಧ್ಯಮ ಮುಖಾಂತರ ನಾವು ಅವರಿಗೆ ವಿನಂತಿ ಮಾಡ್ಕೋತೀವಿ. ಬರೋ ದಿನದಲ್ಲಿ ನೀವು ನಮಗೆ ಅನ್ಯಾಯ ಇದು ಸರಿಪಡಿಸಿ ನಮಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೇವೆ ಅಂತ ತಮಗೆ ಎಚ್ಚರಿಕೆ ಕೊಡ್ತೇವೆ. ದಿನ ನೆನೆಸ್ಕೊಳ್ತಾ ಏನು ಇವತ್ತು ದಿನ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯಲ್ಲಿ ಪಕ್ಷಪ್ರಮಾಣ ಸರ್ಕಾರ ನಮ್ಮ ಪಟ್ಟಿ ಮೀಸಲಾಗಿ ಆಗಿರುವ ಅನ್ಯಾಯ ಪತ್ರಿಕ ಪ್ರಕಟಣೆಗೆ ಸೇರಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕರ್ನಾಟಕದ ಇದೇ ರೀತಿ ಸಾಕಷ್ಟು ಇಲಾಖೆಗಳಲ್ಲಿ ಬಡ್ತಿ ವಿಷಯದಲ್ಲಿ ಅನ್ಯಾಯ ಆಗಿದಾವ. ಈ ಸಂದರ್ಭದಲ್ಲಿ ಕೊರೆಗಾಂವದ ಸಿದ್ನಾಕವನ್ನು ಕೂಡ ನೆನಪಿಸ್ಕೊಳ್ಬೇಕಾಗ್ತದೆ. ಕಾರಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಏನು ಬೆಳಗಾವಿ ಗುರುತಿರತಕ್ಕಂತಹ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಸುಮಾರು ಎಸ್ಸಿ ಮತ್ತು ಎಸ್ ಟಿ ಎರಡು ಸೇರಿ 27 ಜನ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ನಿಯಮದಂತೆ 2017 ನಿಯಮದಂತೆ ಏನು ಜಟದ ಪತ್ತೆಯನ್ನು ರೆಡಿ ಮಾಡಿದ್ದಾರೆ. ನಾವು ಈ ವಿಷಯದ ಅಂಗವಾಗಿ ಸುಮಾರು ದಿನಗಳಿಂದ ಅಡಚಣೆಗಳು ಅನ್ಯಾಯ ಆಗಿದೆ ಸರ್ ಅಂತ ಊಹಾಪೋಹಗಳು ಬಂದಾಗ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ದಲಿತ ಮುಖಂಡರುಗಳನ್ನು ಸೇರಿಕೊಂಡು ಸುಮಾರು ಮಾಹಿತಿಗಳನ್ನು ಪಡ್ಕೊಂಡು ಅಧ್ಯಯನ ಮಾಡಿ ಇವತ್ತು ಸತ್ಯಾಸತ್ಯತೆಯನ್ನು ಕಂಡುಬಿಟ್ಟು ನಾವು ಇವತ್ತು ಸರ್ಕಾರಕ್ಕೆ ಮತ್ತು ಏನು ಜಾತಿವಾದ ಮೃತಿಗೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಬೇಕು ಅಂತ ಬಯಸ್ತೀವಿ. ಆ ಏನು ಜಷ್ಟದ ಪಟ್ಟಿ ರೆಡಿ ಮಾಡಿದ್ದೀರಿ ಅದರಲ್ಲಿ ಸಾಮಾನ್ಯ ವರ್ಗದವ್ರ ಪಟ್ಟಿಯಲ್ಲಿ ಎಲ್ಲರ ಹೆಸರುಗಳಿದ್ದಾವೆ. ಎಸ್ ಸಿ ಮತ್ತು ಎಸ್ ಟಿ ಇಲ್ಲಿರ್ತಕ್ಕಂಥ ಜನಾಂಗ ಏನಿದ್ದಾರೆ ಅವ್ರ ಹೆಸರುಗಳು ಅವೈಲೇಬಲ್ ಇರ್ತಕ್ಕಂಥ ಅಂದರೆ ಅರ್ಹತಾ ಪಟ್ಟಿಯಲ್ಲಿ ಇರ್ತಕ್ಕಂಥ ಸುಮಾರು ಅಭ್ಯರ್ಥಿಗಳು ಇದ್ದರೂ ಸಹಿತ ಸಿಬ್ಬಂದಿಗಳು ಇದ್ದರೂ ಸಹಿತ ಅವ್ರ ಹೆಸರನ್ನು ಆ ಏನು ರೋಸ್ಟರ್ ಬಿಂದುವಿನಲ್ಲಿ ತಗೊಳ್ಳಿದುಕೊಳ್ಳದೇ ಇರದ ಕಾರಣಕ್ಕಾಗಿ ನಮಗೆ ತಮ್ಮ ಇಲಾಖೆಯ ಮೇಲೆ ಮತ್ತು ಏನು ಸಮಿತಿ ರಚನೆ ಮಾಡಿದೆ ಸಮಿತಿಯ ಮೇಲೆ
ಸಂಶಯಾಸ್ಪದ ರೀತಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಮತ್ತು ಷಡ್ಯಂತ್ರ ರೂಪದಲ್ಲಿ ಜಾತಿ ಒಂದು ಮಾಡ್ತಾಯಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಸಂಶಯ ಅದ. ಇದನ್ನು ಖಂಡಿಸುತ್ತಾ ಇನ್ನು ಮುಂದಿನ ತೀರ್ಮಾನಗಳಲ್ಲಿ ಏನು ನೀವು ಸಮಿತಿಯನ್ನು ರಚನೆ ಮಾಡಿದ್ದೀರಿ, ಸಮಿತಿಯನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರದ ನಿರ್ದೇಶನ ಕೂಡ ಇತ್ತು, ಡಾಕ್ಟರ್ ರತ್ನಪ್ರಭಾ ಅವ್ರ ಮೇಡಮ್ ಅವರು ಕೂಡ ನಿರ್ದೇಶನ ನೀಡಿದ್ದಾರೆ, ಸುಪ್ರೀಂ ಕೋರ್ಟ್ ನಿರ್ದೇಶನ ಆಗಿದ್ದಾರೆ, ಡಿ ಕೆ ಪವಿತ್ರ ಮೇಡಮ್ ಅವ್ರ ನಿರ್ದೇಶನ, ಆದರೂ ಕೂಡ ಈ ಸರ್ಕಾರದ ನೀತಿ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಯಾವ ರೀತಿ ನೀವು ಷಡ್ಯಂತ್ರ ಮಾಡ್ತಿದ್ದೀರಿ ಅಂತಂದ್ರೆ ಸಮಿತಿಯವರು ಆ ಸಮಿತಿಗೆ ಎಲ್ಲ ಇಲಾಖೆಗಳಿಗೆ ಮಾತೃ ಉದಯ ಆಗಿರ್ತಕ್ಕಂತಹ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ, ಆ ಇಲಾಖೆ ಒಬ್ಬ ಅಧಿಕಾರ ತಗೊಳ್ಬೋದಾಗಿತ್ತು. ಜೊತೆ ಜೊತೆಗೆ ಏನು ಈ ಬಡ್ತಿ ಮೀಸಲಾತಿ ಅನ್ಯಾಯ ಆಗಿದೆ ಅನ್ನುವಂಥ ಸಂದರ್ಭಕ್ಕೆ ವಿವರಣೆಗಳನ್ನು ಸಲ್ಲಿಸಿದ್ದೀರಿ. ಆ ಸಮಿತಿಯಲ್ಲಿ ಎಸ್ ಸಿ ಎಸ್ ಟಿ ಇರ್ತಕ್ಕಂಥ ಹಲವಾರು ಡಾಕ್ಟರ್ ಬಾಬಾ ಸಾಹೇಬ್ ಫಿಲೋಸಾಫಿ ಅಂಬೇಡ್ಕರ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಹಲವಾರು ಅಧಿಕಾರಿಗಳಿದ್ದಾರೆ, ತಗೊಳ್ಬೋದಾಗಿತ್ತು. ಅದು ಏನೂ ತಗೊಳ್ದ ಸಾಮಾನ್ಯ ವರ್ಗದವ್ರು ನೀವು ಸಮಿತಿ ರಚನೆ ಮಾಡಿದ್ದೀರಿ, ನಿಮಗೆ ನಾಚಿಕೆ ಆಗಲ್ಲ, ಒಬ್ಬರು ಗಮನಕ್ಕೆ ಕೂಡ ಬರಲಿಲ್ಲ ಅಂತ ನಿಮ್ಮ ಗಮನ ಸೆಳೆಯುತ್ತಾ ಮುಂದಿನ ತೀರ್ಮಾನಗಳಲ್ಲಿ ನಾವು ಈ ಮೂಲಕ ಮುಖ್ಯಮಂತ್ರಿಯವರನ್ನ ರಾಜ್ಯ ಆಡಳಿತವನ್ನು ಬೆಳ್ಕೊಳ್ಳೋದೇನಂತಂದ್ರೆ ಏನು ಈ ವಿಷಯವಾಗಿ ಅನ್ಯಾಯ ಆಗಿದೆ, ರಾಜ್ಯ ಆಡಳಿತಕ್ಕೆ ಕಪ್ಪು ಚುಕ್ಕೆ ತರತಿರ್ತಕ್ಕಂತಹ ಹಲವಾರು ಜಾತಿವಾದಿ ಅಧಿಕಾರಿಗಳು ಇದ್ರಲ್ಲಿ ಇದಾರಂತ ನಮ್ಗೆ ಮನ್ಕೊಂಡಿದ್ದೀವಿ. ಮುಂದಿನ ತೀರ್ಮಾನಗಳಲ್ಲಿ ಅದಕ್ಕೆ ಎಚ್ಚರಿಕೆ ನೀಡ್ತಾ ಇದ್ವಿ, ಅವ್ರನ್ನ ಒತ್ತು ಹೊರಗಡೆ ಹಾಕಿ ಈ ಅನ್ಯಾಯನ ಸರಿಪಡಿಸ್ಬೇಕು ಮತ್ತು ಮೊದಲನೇದಾಗಿ ಸಮಿತಿಯನ್ನು ರದ್ದುಪಡಿಸ್ಬೇಕು, ಎರಡನೇದಾಗಿ ಜೊತೆ ಜೊತೆಗೆ ಏನು ರೆಗ್ಯುಲರ್ ಇರ್ತಕ್ಕಂತಹ ಜ್ಯೇಷ್ಠಾತ ಪಟ್ಟಿಯಲ್ಲಿ ಅರ್ಹತಾ ಅಭ್ಯರ್ಥಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಾರೆ, ಆ ಸಿಬ್ಬಂದಿಗಳಿದ್ದಾರೆ, ನೌಕರಸ್ಥರಿದ್ದಾರೆ, ಅವರಿಗೆ ಮೊದಲೇ ಆದ್ಯತೆ ಕೊಟ್ಟು 21ರೊಳಗಾಗಿ ನಮ್ಮ ಹಿರಿಯ ಮುಖಂಡರ ಚೌಗ್ಲ ಅನ್ನೋರು ಹೇಳ್ದಂಗೆ ಗಡುವು ಕೊಡ್ತಾ ಇದ್ದೀವಿ, 21ರೊಳಗಡೆ ನೀವೇನಾದರೂ ಆ ಪಟ್ಟಿಯನ್ನು ಸಿದ್ಧಪಡಿಸಿ ಅವರಿಗೆ ಅರ್ಹತಾ ಆದ್ಯತೆ ಮೇರೆಗೆ ಅವರಿಗೆ ಏನು ಬಡ್ತಿ ಕೊಡಲಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ. ಇನ್ನು ಹಾಗೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಪ್ರತಿನಿಧಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಪ್ರತಿನಿಧಿ ಇಲ್ಲದೆ ಸಮಿತಿ ರಚನೆ ಮಾಡಿದ್ದು ಸರಿಯಲ್ಲ, ಇದು ದಲಿತರಿಗೆ ಅನ್ಯಾಯ ಮಾಡುವ ಉದ್ದೇಶ ಅಂತ ನಮಗೆ ಅನಿಸುತ್ತೆ ಎಂದು ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅರಣ್ಯ ಸಚಿವರು ಗಮನಹರಿಸಿ ಅನ್ಯಾಯವಾದ ನೌಕರರಿಗೆ ನ್ಯಾಯ ಒದಗಿಸಿಕೊಡಲು ಮುಂದಾಗಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮಹಾದೇವ್ ತಳವಾರ್, ಜಗದೀಶ್ ಸಾವಂತ್, ಸುರೇಶ್ ತಳವಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ನಾಗೇಶ್ ಕುಂಬಳಿ, ಎಸ್9 ಟಿವಿ, ಬೆಳಗಾವಿ.